ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಜನಸ್ನೇಹಿ ಯೋಗೇಶ್ ಮಾತಾಡ್ತಾ ಇದ್ದೀನಿ. ನಿಜಕ್ಕೂ ಇವಾಗ ನನಗೆ ತುಂಬಾ ಬೇಜಾರಾಗ್ತಾ ಇದೆ. ಇವಾಗ ರಾತ್ರಿ ಸುಮಾರು 9-10 ಗಂಟೆ ಆಗಿರ್ಬೋದು. ಚನ್ನಮ್ಮನ ಕೆರೆ ಅಚ್ಚುಕಟ್ಟು ಪೊಲೀಸ್ ಸ್ಟೇಷನ್ ಇಂದ ನನಗೊಂದು ಕಾಲ್ ಬರುತ್ತೆ. ಒಂದ್ ಅಜ್ಜಿ ರಾತ್ರಿ ಇಡೀ ಒಬ್ಬರೇ ಓಡಾಡ್ತಾ ಇದಾರೆ, ಅವರು ಯಾರು ಏನು ಅಂತ ಗೊತ್ತಿಲ್ಲ. ದಯವಿಟ್ಟು ಅವ್ರ ಬಗ್ಗೆ ಏನಾದ್ರು ಮಾಹಿತಿ ಇದ್ರೆ ದಯವಿಟ್ಟು ತಿಳಿಸಿ, ಅಥವಾ ನಿಮ್ಮ ಆಶ್ರಮ ಕರ್ಕೊಂಡೋಗಿ ಅಂತ ಒಂದು ಮಾಹಿತಿ ಕೊಡ್ತಾರೆ. ಸೊ ಆ ಮಾಹಿತಿ ಆಧಾರದ ಮೇರೆಗೆ ನಮ್ಮ ಅಣ್ಣ ನಿಮ್ಮ ಹೆಸರು ವಿನೋದ್ ಅಣ್ಣ ಅವರು ನಮಗೆ ಕಾಲ್ ಮಾಡ್ತಾರೆ. ಸೊ ವಿನೋದ್ ಅಣ್ಣ ಅವರ ಮಾಹಿತಿ ಮೇರೆಗೆ ನಾವು ಈಗ ಅಜ್ಜಿ ಇರೋ ಸ್ಥಳಕ್ಕೆ ಬಂದಿದ್ದೀವಿ. ಸೊ ದಯವಿಟ್ಟು ಈ ಅಜ್ಜಿ ಬಗ್ಗೆ ಯಾರಿಗಾದ್ರೂ ಮಾಹಿತಿ ಇದ್ರೆ ದಯವಿಟ್ಟು ಈ ಅಜ್ಜಿನ ನೀವು ಕರ್ಕೊಂಡು ಹೋಗ್ಬೋದು. ಯಾಕಂತ ಹೇಳಿದ್ರೆ ಈ ವಿಷಯನ ನಾನು ಯಾಕೆ ಲೈವ್ ಮಾಡಿ ಹೇಳ್ತಾ ಇದ್ದೀನಿ ಅಂದ್ರೆ, ಅವ್ರು ಮೋಸ್ಟ್ಲಿ ಭಿಕ್ಷುಕರು ಅಂತೂ ಅಲ್ವೇ ಅಲ್ಲ. ಸೊ ಎಲ್ಲೋ ರಸ್ತೆ ಮಿಸ್ ಆಗಿದೆ ಅನ್ಸುತ್ತೆ. ಅವ್ರ ಮಗ ಬಂದು ಗಾರೆ ಕೆಲಸ ಮಾಡ್ತಾರೆ, ಇವ್ರ ಹೆಸರು ನಾರಾಯಣಮ್ಮ ಅಂತ. ಇವರು ತೆಲುಗು ಮಾತಾಡ್ತಾರೆ, ಮೋಸ್ಟ್ಲಿ ಆಂಧ್ರ ಮೂಲದವರು ಅನ್ಸುತ್ತೆ, ಅದರಲ್ಲೂ ಮಾಲೂರವರು ಅನ್ಸುತ್ತೆ. ಇವ್ರಿಗೆ ಕರೆಕ್ಟ್ ಆಗಿ ನಮಗೆ ಮಾಹಿತಿ ಕೊಡ್ತಾ ಇಲ್ಲ. ಸೊ ಸ್ಥಳೀಕರ ಹೇಳೋ ಪ್ರಕಾರ ಪಾಪ ಅಜ್ಜಿ ತುಂಬಾ ಇಲ್ಲಿ ಬೆಳಗ್ಗೆಯಿಂದ ಓಡಾಡ್ಕೊಂಡು ಊಟನೂ ಮಾಡಿರ್ಲಿಲ್ಲ. ಈಗ ಸ್ಥಳೀಕರೆಲ್ಲ ಊಟ ಎಲ್ಲ ಕೊಟ್ಟಿದ್ದಾರೆ ಅಜ್ಜಿಗೆ. ಈಗ ನಮ್ಮ ಆಶ್ರಮ ಕರ್ಕೊಂಡು ಹೋಗುವಂತ ಒಂದು ಸಣ್ಣ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಸ್ನೇಹಿತರೆ. ದಯವಿಟ್ಟು ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಪ್ರಚಾರಕ್ಕಂತೂ ಅಲ್ವೇ ಅಲ್ಲ, ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಅವ್ರ ಮನೆಯವ್ರಿಗೆ ಅಜ್ಜಿನ ತಲುಪಿಸ್ಬೇಕು ಅನ್ನೋದು ನನ್ನ ಮೂಲ ಉದ್ದೇಶ. ದಯವಿಟ್ಟು ಅಜ್ಜಿ ಹತ್ರ ನಿಮ್ಮ ಮಾತಾಡಿಸ್ತೀನಿ, ಸ್ವಲ್ಪ ಮಾಹಿತಿ ನೀವು ತಿಳ್ಕೊಳ್ಳಿ ದಯವಿಟ್ಟು. ಅಜ್ಜಿ ನೀ ಪೇರೇಮಿ? ನೀ ಪೇರ್? ಪೇರ್ ನಾರಾಯಣಮ್ಮ. ಕೊಡುಕ್ ಪೇರೇಮಿ? ಮುನ್ರಾಜು. ಯಾವೂರು? ಸೌನ್ಪಲ್ಲಿ. ಯಾಡೋಸ್ತಂದೇದಿ ಈಡ್ ಕೆಟ್ಲೋಸ್ತೀವಿ ನೀವ ಈಡ್ ಕೆಟ್ಲೋಸ್ತೀವಿ ಈಡ್ಕೆ ಈಡ್ಕೆ ಎಂದಕ್ಕೆ ಹೋಗ್ತೀವಿ? ಬೆಂಗಳೂರ್ ನಿಂಗೆ ಹೋಗ್ತೀವಿ. ಏಮ್ಟ್ ಕೊಚ್ಚಿಂಟ್ವಿ ಬೆಂಗಳೂರ್ಗೆ? ಅವನಾ? ಇಪ್ಪುಡು ಸುಟ್ಟಾಳು ಇಲ್ಲಿ ಉಂಡೇದ? ಇಕ್ಕಡ ರಿಲೇಷನ್ ಉಂಡಾರ? ಇಕ್ಕಡ ಸುಟ್ಟಾಳು ಸುಟ್ಟಾಳು ಉಂಡಾರ? ಇಕ್ಕಡ ತಿಳ್ಸ್ನೋಳು ಉಂಡಾರಾ? ಇವ್ರ ಇದೇನಾ? ಹಾ, ಇವ್ರೇ ಅಂತ ಅವ್ರ ರಿಲೇಷನ್. ಥ್ಯಾಂಕ್ ಯು ಅಮ್ಮ, ಖುಷಿ. ಇವ್ರೇ ಅಂತೆ ಅನ್ನೋದು. ಇವ್ರೇ ನೋಡಿ ಪಾಪ, ಊಟ ಎಲ್ಲ ಕೊಟ್ಟು ಬೆಳಗ್ಗೆಯಿಂದ ನೋಡ್ಕೊಂಡಿದ್ದಾರೆ. ಸೊ ಇವ್ರನ್ನೇ ರಿಲೇಷನ್ ಅಂತ ಹೇಳ್ತಿದಾರೆ. ಇರ್ಲಿ, ಅವ್ರ ಮುಗ್ಧತೆಗೆ ನನ್ನ ಕಡೆಯಿಂದ ನಿಜವಾಗ್ಲು ಖುಷಿ ಆಗತ್ತೆ. ಅಜ್ಜಿ ಏನ್ ಪಂಚಾಯ್ ಸರ್ ಕೊಡ್ಕೊ? ಹೌದಾ? ಮೀ ಕೊಡ್ಕೊ ಬೆಂಗಳೂರನೇ ಉಂಡೇದೆ ಯಾಡ ಬೆಂಗಳೂರು? ಅವನಾ? ಭೋಜನ ಚೇಸ್ತವೆ? ಭೋಜನ ಚೇಸ್ತವೆ? ಹಾ, ಎವ್ರು ಇಚ್ಚರಿ? ಈರ ಇಳ ಅಮ್ಮ. ನೋಡಿ, ಇವ್ರೆ ಊಟ ಕೊಟ್ರಂತೆ. ಏಮ್ ಎಸ್ಕೊಂಡ ಉಂಡ ಒಕ್ಕಾಕ? ಅವನಾ? ಇಪ್ಪುಡು ತಿಳ್ಸಿಂದ್ಯಾ? ಓಕೆ, ಇಪ್ಪುಡು ಮೀ ಕೊಡ್ಕೊ ಆಡು ಉಂಡಾಡಂತ ಪದಮ್ದ ಮೀ ಇಂಟಿಗೆ ಇಡಿಸ್ತಾನು ಮೀ ಇಂಟಿ ಉದ್ದ ಮೀ ಇಂಟಿ ಪೋಯಲ್ದನುವ ಇಡೇ ಉಂಟಾವ ಉಚ್ಚಲ್ದನುವ ಎಂದ್ರು ಕರ್ಕೊಂಡ ಹೋಯ್ತಾರ ಅಂತ ಹೋಗುವ ಕರ್ಕೊಂಡ ಬಿಡ್ತಾರಂತ ನಿಮ್ ಮನೆಗೆ ಕಾರಲ್ಲಿ ಕರ್ಕೊಂಡ ಹೋಯ್ತಾರಂತೆ ಹೋಗು ಕಾರ್ಲ ತೊಡ್ಕೋತಾರಂತೆ ಚಪ್ಪಳೆ ಹೊಡೀರಿ ಜೋರಾಗಿ. ಅಜ್ಜಿ ಕನ್ನಡ ಮಾತಾಡ್ತೈತೆ, ಏನ್ ಸಮಸ್ಯೆ ನೋಡಿ. ಇಷ್ಟೊತ್ತು ತೆಲುಗಲ್ಲಿ ನನಗೆ ಬರ್ದಿರೋ ಭಾಷೆಲಿ ಒದ್ದಾಡ್ತಾ ಇದ್ದೀನಿ, ಕಪ್ಪಟ್ಟ ಕನ್ನಡ ಮಾತಾಡ್ತೈತೆ. ಅಜ್ಜಿ ಅಜ್ಜಿ ನಿನ್ ಹೆಸರೇನು ಕನ್ನಡದಲ್ಲಿ ಹೇಳು. ನೋಡೋ, ಬರ್ದಿರೋ ಭಾಷೆಲೆಲ್ಲ ಮಾತಾಡ್ಸ್ಬಿಟ್ಟಲ್ಲ ನನ್ನ. ಏನ್ ಹೇಳಲ್ವಾ ಅಪ್ಪ, ಇಷ್ಟ ಚೆನ್ನಾಗಿ ಕನ್ನಡ ಮಾತಾಡ್ತೀಯ ಅಜ್ಜಿ. ಏನಜ್ಜಿ ನೀನು ಬರ್ದಿರೋ ಭಾಷೆಲೆಲ್ಲ ಮಾತಾಡ್ಸ್ಬಿಟ್ಟಲ್ಲ ನನ್ನ. ನಂಗೆ ಕನ್ನಡನೇ ಇವಾಗ. ಹಲೋ ಅಜ್ಜಿ ಮಾತಾಡ್ತಾ ಇದ್ದೀರಾ? ಅಜ್ಜಿ ಈಗ ನಿಮ್ ಮಗ ಎಲ್ಲಿರೋದು ಅಡ್ರೆಸ್ ಹೇಳ್ಬಿಟ್ರೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಇವಾಗ ಕರೆಕ್ಟ್ ಆಗಿ. ಅಜ್ಜಿ ನನ್ನ ಈಗ ನಾನ್ ನಿಮ್ ಮನೆಗೆ ಕರ್ಕೊಂಡು ಹೋಗ್ತಾರಂತೆ. ಅವರು ನಿಮ್ ಮಗನ ಹೆಸರು ಅಂತ ಏನ್ ಹೇಳು? ಮುನಿಯಪ್ಪ. ಮುನಿಯಪ್ಪ. ನಿಮ್ ಸೊಸೆ ಹೆಸರ? ನಿಮ್ ಸೊಸೆ ಹೆಸರ? ಸೊಸೆ ಯಜಮಾನ್ ಅಲ್ಲ, ನಿಮ್ ಸೊಸೆ
ಸ್ನೇಹಿತರೆ, ಇವ್ರ ಬಗ್ಗೆ ಖಚಿತ ಮಾಹಿತಿ ಇಲ್ಲ. ಸೊ ದಯವಿಟ್ಟು ಯಾರಾದ್ರೂ ಈ ವಿಡಿಯೋನ ಶೇರ್ ಮಾಡಿ, ಯಾಕಂತ ಹೇಳಿದ್ರೆ ಅಜ್ಜಿಗೆ ಚೆನ್ನಾಗಿ ಕನ್ನಡನೂ ಬರುತ್ತೆ, ಜೊತೆಗೆ ಅವರು ಬೆಂಗಳೂರು ಮೂಲದಲ್ಲಿ ಕೆಲಸ ಮಾಡಿದಂತವ್ರಂತೆ, ಅವ್ರ ಮಗ ಬಂದು ಗಾರೆ ಕೆಲಸ ಮಾಡ್ತಾರೆ. ಸೊ ತೆಲುಗುನ ಚೆನ್ನಾಗಿ ಮಾತಾಡ್ತಾರೆ, ನನಗೆ ಗೊತ್ತಿರೋ ಪ್ರಕಾರ ಮಾಲೂರು ಅಥವಾ ಆಂಧ್ರ ಸೈಡ್ ಅವ್ರು ಇರ್ಬೋದು. ಸೊ ಇವ್ರನ್ನ ಸೇಫ್ ಆಗಿ ನಮ್ಮ ಆಶ್ರಮಕ್ಕೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇವ್ರ ಬಗ್ಗೆ ಏನಾದರೂ ಮಾಹಿತಿ ಇದ್ರೆ ನನ್ನ ಹೆಲ್ಪ್ ಲೈನ್ ನಂಬರ್ 9686878797 5 2 ಗೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಒಂದು ಅಜ್ಜಿನ ಸೇಫ್ ಆಗಿ ಮನೆಗೆ ತಲುಪಿಸಬೇಕು ಅನ್ನೋದು ನನ್ನ ಮೂಲ ಉದ್ದೇಶ. ಈ ಒಂದು ಕೆಲಸಕ್ಕೆ ನಮಗೆ ವಿನೋದ್ ಅಣ್ಣ ಅವರು ಮತ್ತೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಸ್ಥಳೀಯರು, ನನ್ನ ಸ್ನೇಹಿತರು, ತುಂಬಾ ಜನ ನನಗೆ ಸಪೋರ್ಟ್ ಮಾಡಿದ್ದಾರೆ, ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನಿಮ್ಗೆ ಏನಾದ್ರು ಹೆಚ್ಚಿಗೆ ಮಾಹಿತಿ ಇದ್ರ ಬಗ್ಗೆ ಬೇಕು ಅಂದ್ರೆ ಚನ್ನಮ್ಮನ ಕೆರೆ ಅಚ್ಚುಗೆಟ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ಎಲ್ಲ ಇದ್ರ ಬೇಕಾದಂತ ಮಾಹಿತಿನ ನಾನು ಕೊಟ್ಟಿರ್ತೀನಿ. ದಯವಿಟ್ಟು ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಸ್ವಲ್ಪ ಸೋಷಿಯಲ್ ಡಿಸ್ಟೆನ್ಸ್ ನ ಮೇಂಟೈನ್ ಮಾಡಿ. COVID-19 ಮತ್ತೆ ಆಡ್ತಾ ಇರೋ ಕಾರಣ, ಸೊ ಈ ತರದವರು ವಯಸ್ಸಾಗಿರೋರು ಬಂದಾಗ ಸ್ವಲ್ಪ ಎಚ್ಚೆತ್ಕೊಂಡು ಆಶ್ರಮಗಳಿಗಾಗಿರ್ಬೋದು, ಸ್ಟೇಷನ್ಗಳಿಗಾಗಿರ್ಬೋದು, ಇನ್ಫಾರ್ಮೇಶನ್ ಕೊಡಿ, ಸ್ಯಾನಿಟೈಸರ್ ನ ಯೂಸ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಶನೇಶ್ವರ ಒಳ್ಳೇದ್ ಮಾಡಲಿ. ನಮಸ್ಕಾರ.